ಇತಿಹಾಸ ಸೃಷ್ಟಿಸಿದ ಯೋಗಿ ಮೋದಿ ಜೋಡಿ ರಾಮನ ನಾಡಲ್ಲಿ ಮತ್ತೆ ಕೇಸರಿ ದರ್ಬಾ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ ನಾಲ್ಕು ರಾಜ್ಯಗಳಲ್ಲಿ ಕಮಲಪಡೆ ಕಮಲ್ ಮಾಡಿದ್ರೆ ಪಂಚಭೂತಗಳಲ್ಲಿ ಕಾಂಗ್ರೆಸ್ ಲೀನವಾಗಿದೆ 690 ಕ್ಷೇತ್ರಗಳ ಫಲಿತಾಂಶ ಮಾತ್ರವಲ್ಲ 2024 ರ ಲೋಕಸಭೆ ಚುನಾವಣೆಯ ದಿಕ್ಸೂಚಿಯ ರಿಸಲ್ಟ್ ಇದಾಗಿದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಮತ್ತು ಮೋದಿ ಜೋಡಿ ಇತಿಹಾಸವನ್ನೇ ಸೃಷ್ಟಿಸಿದೆ ಸತತ ಎರಡನೇ ಬಾರಿಗೆ ಭರ್ಜರಿ ಗೆಲುವು ಸಾಧಿಸಿ ರಾಮನ ನಾಡಲ್ಲಿ ಮತ್ತೆ ಗದ್ದುಗೆ ಹಿಡಿದಿದೆ ಉತ್ತರ ಪ್ರದೇಶದಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ ಬಿಜೆಪಿ 270 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದೆ ಎಸ್‌ಪಿ 128 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿದೆ ಬಿಎಸ್‌ಪಿ ಕೇವಲ ಒಂದು ಸ್ಥಾನಕ್ಕೆ ತೃಪ್ತಿಪಟ್ಟಿದೆ ಕಾಂಗ್ರೆಸ್‌ಗೆ ಭಾರಿ ಹಿನ್ನಡೆಯಾಗಿದ್ದು ಕೇವಲ 2 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿದೆ ಇತರೆ 2 ಸ್ಥಾನಗಳು ಪಂಜಾಬ್‌ನಲ್ಲಿ ಕೈಗೂಡಿಸಿ ಎಸೆದ ಪೊರಕೆ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಮ್ ಆದ್ಮಿ ಪಾರ್ಟಿ ತನ್ನ ಬಾವುಟ ಹಾರಿಸಿದೆ ಕೈಪಡೆಯನ್ನ ಗುಡಿಸಿ ಗುಂಡಾಂತರ ಮಾಡಿದೆ ಹಾಲಿ ಸಿಎಂ ಚನ್ನಿ ಡಿಸಿಸಿ ಅಧ್ಯಕ್ಷ ನವಜೋತ್ ಸಿಂಗ್ ಸಿದು ಮಾಜಿ ಸಿಎಂ ಅಮರಿಂದರ್ ಸಿಂಗ್ಗೆ ಸಿಖ್ ಪ್ರಜೆಗಳು ಸರಿಯಾದ ಪಾಠ ಕಲಿಸಿದು ಮೂವರನ್ನ ಮನೆ ಕಳಿಸಿದ್ದಾರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದೆ ಹಾಗಾದ್ರೆ ಪಂಜಾಬ್ನಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ ಕಾಂಗ್ರೆಸ್ ಕೇವಲ 18 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿದೆ ಆಮ್ ಆದ್ಮಿ ಭರ್ಜರಿ 92 ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರಿದೆ ಬಿಜೆಪಿ ಕೇವಲ 2 ಸ್ಥಾನಕ್ಕೆ ತೃಪ್ತಿಪಟ್ಟಿದೆ ಇತರೆ 5 ಸ್ಥಾನಗಳು ಮಣಿಪುರದಲ್ಲಿ ಸರಳ ಬಹುಮತ ಪಡೆದ ಬಿಜೆಪಿ ಮಣಿಪುರದಲ್ಲೂ ಬಿಜೆಪಿ ಕಮಾಲ್ ಮಾಡಿದು ಸರಳ ಬಹುಮತ ಗಳಿಸುವಲ್ಲಿ ಯಶಸ್ವಿಯಾಗಿದೆ 60 ಕ್ಷೇತ್ರಗಳಲ್ಲಿ 31 ಸ್ಥಾನ ಗೆದ್ದು ಬೀಗಿದೆ ಸರಳ ಬಹುಮತವಿದ್ದು ಸರ್ಕಾರ ರಚನೆಗೆ ಸಿದ್ಧತೆ ನಡೆಸಿದೆ ಇನ್ನು ಅಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ ಬಿಜೆಪಿ 31ರಲ್ಲಿ ಗೆಲುವು ದಾಖಲಿಸಿದೆ ಕಾಂಗ್ರೆಸ್ ಕೇವಲ 4 ಇತರೆ 25 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದ್ದಾರೆ ಗೋವಾದಲ್ಲೂ ಸರ್ಕಾರ ರಚಿಸಲಿರುವ ಬಿಜೆಪಿ ಗೋವಾದಲ್ಲೂ ಸರಳ ಬಹುಮತಕ್ಕೆ ಒಂದೇ ಒಂದು ಶಾಸಕ ಸ್ಥಾನ ಕಡಿಮೆ ಇದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅದರಿಂದಲೇ ಸರ್ಕಾರ ರಚನೆಗೆ ಬಿಜೆಪಿ ಸಿದ್ಧತೆ ನಡೆಸಿದ್ದು ಪಕ್ಷೇತರರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಗೋವಾದಲ್ಲೂ ಸಹ ಕಾಂಗ್ರೆಸ್ಗೆ ಈ ಬಾರಿ ಚುಂಬು ಸಿಕ್ಕಿದೆ ಅಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ ಬಿಜೆಪಿ 19 ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರಿದೆ ಕಾಂಗ್ರೆಸ್ 12 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿದೆ ಎಎಪಿ 2 ಸ್ಥಾನಗಳು ಇತರೆ 7 ಜನ ಗೆದ್ದಿದ್ದಾರೆ ಉತ್ತರಾಖಂಡ್ನಲ್ಲೂ ಬಿಜೆಪಿಗೆ ಬಹುಪರಾಗ್ ಉತ್ತರಾಖಂಡ್ನಲ್ಲೂ ಮತದಾರ ಪ್ರಭು ಬಿಜೆಪಿಗೆ ಬಹುಪಾರ ಕೆಂದಿದ್ದಾರೆ ಭರ್ಜರಿ ಗೆಲುವಿನ ಮೂಲಕ ಸರ್ಕಾರ ರಚನೆಗೆ ಸಿದ್ಧತೆ ನಡೆಸಿದ್ದಾರೆ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಪುಷ್ಕರ್ ಸಿಂಗ್ ಧಾಮಿ ಸೋಲಾಗಿದೆ ಉತ್ತರಾಖಂಡ್ನಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ ಬಿಜೆಪಿ ಭರ್ಜರಿ 48 ಸ್ಥಾನಗಳಲ್ಲಿ ಗೆಲುವಿನ ಜಯಮಾಲೆ ತೊಟ್ಟಿದೆ ಕಾಂಗ್ರೆಸ್ 18 ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರಿದೆ ಇತರೆ 4 ಗೆಲುವಿನ ಕೇಕೆ ಹಾಕಿದ್ದಾರೆ ಉತ್ತರ ಪ್ರದೇಶ ಮಾತ್ರವಲ್ಲದೆ ಉತ್ತರಾಖಂಡ್ನಲ್ಲೂ ಬಿಜೆಪಿ ಗೆಲುವಿನ ನಗೆ ಬೀರಿದೆ ಗೋವಾ ಮತ್ತು ಮಣಿಪುರದಲ್ಲಿ ಮುನ್ನಡೆ ಸಾಧಿಸಿರುವಂತಹ ಬಿಜೆಪಿ ಗೆಲುವಿಗೆ ತಂತ್ರ ಹೆಣಿತಾ ಇದೆ ಇತ್ತ ಪಂಜಾಬ್ ಮಾತ್ರ ಆಪಾಲಾಗಿದೆ ಬ್ಯೂರೋ ರಿಪೋರ್ಟ್ ಕಸ್ತೂರಿ ನ್ಯೂಸ್ 24